ಇನ್ನು ಬಿಜೆಪಿ ಹಾಗೂ ರಾಜ್ಯಪಾಲರ ವಿರುದ್ಧ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಹಿಂದೆ ಇಟ್ಟುಬಿಟ್ಟಿಲ್ಲ. ಅವರು ಕೂಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ರಾಜ್ಯಪಾಲರ ಕಚೇರಿ ಗುಮಾಸ್ತರ ಕಚೇರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅದು ಬುರುಡೆ ಜನ ಪಾರ್ಟಿ ಅಂತ. ಬಿಜೆಪಿ ಭ್ರಷ್ಟಾಚಾರದ ಗಂಗೋತ್ರಿ, ವಾಷಿಂಗ್ ಮಷೀನ್ ಇದ್ದಂಗೆ ಅಂತ ಎಲ್ಲ ಮಾತನಾಡಿದ್ದಾರೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ. ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಗೌರ್ನರನ್ನು ಬಳಸ್ಕೊಂಡು ಗೌರ್ನರ್ ಕಚೇರಿನ ಗುಮಾಸ್ತರ್ ಕಚೇರಿ ಮಾಡ್ಕೊಂಡಿದ್ದಾರೆ. ಏನು ಮಾಡ್ಕೊಂಡಿದ್ದಾರೆ ಹೇಳಿ? ಗೌರ್ನರ್ ಕಚೇರಿ ಅಲ್ಲ, ಅದು ಗುಮಾಸ್ತರ ಕಚೇರಿ ಮಾಡ್ಕೊಂಡಿದ್ದಾರೆ. ಗೌರ್ನರ್ ಅವ್ರಿಗೆ ಏನು ಗೌರವ ಕೊಡಬೇಕು ಕೇಂದ್ರ ಸರ್ಕಾರ ಕೊಡದೆ, ಅವ ಗುಮಾಸ್ತನ ಯಾವ ರೀತಿ ನಡೆಸ್ಕೊಳ್ತಾರೋ ಆ ರೀತಿ ಅವರನ್ನ ಬಳಸ್ಕೊಂಡು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಅಪಾದನೆ ಇಲ್ಲದೇ ಇದ್ರೂ ಕೂಡ